ಹಾಯ್ ಫ್ರೆಂಡ್ಸ್ ಇವತ್ತು ನುಗ್ಗೆ ಸೊಪ್ಪಿನ ಬಸಾರ್ ಮಾಡೋಣ ಬನ್ನಿ ಈ ಸೊಪ್ಪಿನಲ್ಲಿ ಸಾಕಷ್ಟು ವೈಟಮಿನ್ಸ್ ಇದೆ ಹಾಗೆ ಐರನ್ ಕಂಟೆಂಟ್ಸ್ ಇದೆ ಅಂತ ಎಲ್ಲ ನಿಮಗೆ ಗೊತ್ತೇ ಇದೆ ಇದು ಡಯಾಬಿಟಿಸ್ ಪೇಷಂಟ್ಗೆ ತುಂಬಾ ಒಳ್ಳೆಯದು ಫಸ್ಟಿಗೆ ನಾನಿಲ್ಲಿ ಅರ್ಧ ಲೋಟದಷ್ಟು ಹೆಸರು ಕಾಳನ್ನ ಹಾಕೋತಾ ಇದ್ದೀನಿ ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ತೊಗರಿಬೇಳೆನ ಹಾಕೋತಾ ಇದ್ದೀನಿ ನೀಟಾಗಿ ನೀರಿನಲ್ಲಿ ತೊಳೆದು ಎರಡು ವಿಷಲ್ ಕುಕ್ಕರ್ ಕುಗಿಸ್ಕೊಂಡಿದ್ದೀನಿ ನುಗ್ಗೆ ಸೊಪ್ಪು ಒಂದು ಕಟ್ಟಿನಷ್ಟು ನೀರಿನಲ್ಲಿ ಚೆನ್ನಾಗಿ ಎರಡು ಸಲ ತೊಳೆದ್ಬಿಟ್ಟು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ ಇದು ಸೊಪ್ಪಿಗೆ ನೀರು ತಾಗೋದೇ ಇಲ್ಲ ಆದರೂ ಸಹ ಧೂಳು ಮತ್ತು ಕಡ್ಡಿ ಕಸ ಎಲ್ಲ ಹೋಗಬೇಕು ಅಂದರೆ ಎರಡು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಕಾಳು ಒಟ್ಟಿಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಆಗಿ ಬೆಂದ್ರೇ ಅದು ಪಲ್ಯ ಕೂಡ ರುಚಿಯಾಗಿರುತ್ತೆ ನಾವು ಸುಮ್ಮನೆ ಹಿಂಗೆ ಮೇಲೆ ಹಾಕಿಬಿಟ್ಟು ಹಾಗೆಯೇ ಇಟ್ಬಿಟ್ರೆ ಸೊಪ್ಪು ಮತ್ತು ಕಾಳು ಮಿಕ್ಸ್ ಆಗೋದಿಲ್ಲ ಪಲ್ಯ ರುಚಿ ಬರೋದಿಲ್ಲ ಸ್ವಲ್ಪ ಉಪ್ಪು ಹಾಕ್ಕೊಂಡು ಎರಡು ವಿಷಲು ಕುಕ್ಕರ್ ಕೂಗಿಸ್ಕೊಂಡಿದ್ದೀನಿ ಸೊಪ್ಪು ಚೆನ್ನಾಗಿ ಬೆಂದಿದೆ ಈಗ ಕಟ್ಟನ್ನು ಬಸ್ಕೋತಾ ಇದ್ದೀನಿ ಸೊಪ್ಪನ್ನ ಹಿಂಡುಬಿಟ್ಟು ಒಂದು ಪ್ಲೇಟಿಗೆ ತೆಕ್ಕೋತಾ ಇದ್ದೀನಿ ಈಗ ಸಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಈರುಳ್ಳಿ ತಪ್ಪನಾಗೆ ಹಚ್ಚಿಟ್ಕೊಂಡಿರೋ ಅಂಥದ್ದು ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕರ್ಬೇನ ಸೊಪ್ಪು ಅಂಚು ಮೇಲೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ಟವ್ ಆಫ್ ಮಾಡಿಕೊಂಡು ಅಂಚು ಮೇಲೆ ತಣ್ಣಗೆ ಬಿಟ್ಬಿಡ್ತೀನಿ ನಿಂಬೆಹಣ್ಣಿನ ಗಾತ್ರಕ್ಕಿಂತ ಸ್ವಲ್ಪ ಜಾಸ್ತಿ ಹುಣಸೆಹಣ್ಣನ್ನು ತೊಗೊಂಡಿದ್ದೀನಿ ನೀಟಾಗಿ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಒಂದು ಕಪ್ನಷ್ಟು ತೆಂಗಿನಕಾಯಿ ಹಾಗೆ ಹುರಿದಿಟ್ಕೊಂಡಿರೋ ಅಂಥ ಎಲ್ಲ ಪದಾರ್ಥಗಳು ತಣ್ಣಗಾಗಿದೆ ಅದನ್ನು ಮತ್ತು ಖಾರದ ಪುಡಿ ಎರಡು ಚಮಚದಷ್ಟು ಎರಡು ಹುರ್ಕೊಂಡಿರೋ ಅಂಥ ಮೆಣಸಿನ್ಕಾಯಿ ಇಲ್ಲಿ ನಾನು ಕಟ್ಟನೇ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ರುಬ್ಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಬೆಳೆನ ಸಹ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿರೋ ಅಂಥದ್ದನ್ನು ಕಟ್ಟಿಗೆ ಹಾಕ್ಕೋತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸಹ ಹಾಕೋತಾ ಇದ್ದೀನಿ ಹುಣಸೆ ರಸಾನ ಹಿಂಡ್ಕೊಂಡಿರೋ ಅಂಥದ್ದು ಅದನ್ನು ಸಹ ಹಾಕ್ಕೊಳ್ಳೋಣ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ಉಪ್ಪನ್ನ ಹಾಕೋತೀನಿ ರುಚಿಗೆ ತಕ್ಕಷ್ಟು ಇದು ಒಂದು ಕಡೆ ಕುದೀತಾ ಇರಲಿ ಈಗ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಆಗಿದೆ ಈ ಒಗ್ಗರಣೆನ ಸಾರಿಗೆ ಎತ್ತಾಕೋತಾ ಇದ್ದೀನಿ ಯಾಕೆಂದರೆ ಸಾರಿಗೆ ಸಪ್ರೇಟಾದ ಒಗ್ಗರಣೆ ಹಾಕೊಳ್ಳೋದು ತಪ್ಪುತ್ತೆ ಅಂತ ಸ್ವಲ್ಪ ಹಿಂಗನ್ನು ಹಾಕ್ಕೋತಾ ಇದ್ದೀನಿ ಪಲ್ಯಕ್ಕೆ ಹಿಂಗಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಅದರಿಂದ ಸಾರೊಟ್ಟಿಗೆ ಮಿಕ್ಸ್ ಆಗುತ್ತೆ ಈ ಥರ ಹಾಕ್ಕೊಳ್ಳೋದ್ರಿಂದ ರುಚಿಯಾಗೂ ಇರುತ್ತೆ ಸಾರು ಈಗ ಎರಡು ಹಸಿಮೆಣ್ಸಿನ್ಕಾಯಿ ಹಾಗೆ ಈರುಳ್ಳಿ ಅದೇ ಒಗ್ಗರಣೆಗೆ ಹಾಕೊಂಡು ಈರುಳ್ಳಿನ ಬಾಡಿಸ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಈಗ ಹಿಂಡಿಟ್ಕೊಂಡಿರೋ ಅಂಥ ಸೊಪ್ಪನ್ನ ಹಾಕೋತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊಪ್ಪು ಮತ್ತು ಈರುಳ್ಳಿ ಆಗಲೇ ಸೊಪ್ಪು ತಿನ್ನಲಿಕ್ಕೆ ರುಚಿ ಕೂಡ ಒಂದು ಸೈಡಲ್ಲಿ ಸಾರು ಕುದೀತಾ ಇದೆ ಇನ್ನೂ ಸ್ವಲ್ಪ ಕುದಿಬೇಕು ಅದು ಬಸ್ಸಾರು ಹೆಸ್ರು ಕಾಳು ಹಾಕ್ಕೊಂಡಿರೋದ್ರಿಂದ ಇಷ್ಟು ಗಟ್ಟಿ ಬಂದಿದೆ ಬರೀ ಬೇಳೆ ಸಹ ಹಾಕೊಂಡು ಮಾಡ್ಕೋಬಹುದು ಕಲರು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈಗ ಹಸಿ ತುರಿದಿರೋವಂಥ ಕಾಯಿನ ಹಾಕೋತಾ ಇದ್ದೀನಿ ಕಾಯಿ ಹಾಕಿದಷ್ಟು ಸೊಪ್ಪು ರುಚಿ ತಿನ್ನಲಿಕ್ಕೆ ಹೆಸರು ಕಾಳು ಹಾಕೊಳ್ಳೋದ್ರಿಂದ ಸೊಪ್ಪು ಹೆಚ್ಚಾಗುತ್ತೆ ಹಾಗೆ ಸ್ವೀಟ್ನೆಸ್ ಕೂಡ ಕೊಡುತ್ತೆ ಸೊಪ್ಪಿಗೆ ಸಾರು ಜೊತೆ ಮುದ್ದೆ ಅಂತೂ ಸೂಪರ್ ಕಾಂಬಿನೇಷನ್ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಬಾಯ್